ನಮಸ್ಕಾರ ವೀಕ್ಷಕರೇ, ಸುದ್ದಿಯ ಸಿಂಹಾಸನ, ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮಳೆ ಹಾನಿ ಪ್ರದೇಶಗಳಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿ, ಪರಿಹಾರ ನೀಡಲು ಅಧಿಕಾರಿಗಳಿಗೆ ಸೂಚನೆ. ನಮ್ಮಲ್ಲೊಬ್ಬ ದೇಶ ಕಾಯುವ ಸೈನಿಕರಾದ್ರೆ ಕಾರ್ಯಕ್ರಮ ಸಾರ್ಥಕ, ಸಮಾಜ ಸೇವಕಿ ಡಾಕ್ಟರ್ ತನುಜಾ ಅಭಿಪ್ರಾಯ. ನಿವೃತ್ತ ಸೈನಿಕರಿಗೆ ಸಿಗುವ ಸೌಲಭ್ಯ ಸಿಆರ್ಪಿಎಫ್ ಪಡೆಗಳಿಗೆ ಸಿಗ್ತಿಲ್ಲ, ನಿವೃತ್ತ ಮಹಾನಿರೀಕ್ಷಕ ಕೆಆರ್ಕೇಶ್ ಬೇಸರ. ರಾಜ್ಯದಲ್ಲಿ ವಾಡಿಕೆಗಿಂತಲೂ ಅಧಿಕ ಮಳೆಯಾಗಿದ್ದು ಹಾನಿಯಾಗಿರುವ ಕಡೆಗಳಲ್ಲಿ ತಕ್ಷಣವೇ ನೆರವು ನೀಡುವಂತೆ ಸೂಚಿಸಲಾಗಿದೆ ಎಂದು ಹೊಳೆನರಸೀಪುರದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಇಂದು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ವಾಡಿಕೆ ಪ್ರಕಾರ 419 ಮಿಲಿಮೀಟರ್ ಮಳೆ ಆಗಬೇಕಿತ್ತು, ಈಗಾಗಲೇ 540 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗಿದೆ. ಬಹುತೇಕ ಜಲಾಶಯ ಭರ್ತಿಯಾಗಿದ್ದು ಜಲಾಶಯಗಳಿಂದ ನದಿಗೆ ಪೂರ್ಣ ಪ್ರಮಾಣದಲ್ಲಿ ನೀರು ಬಿಡಲಾಗಿದೆ. ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿಯುತ್ತಿರೋದ್ರಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ನೀರು ನುಗ್ಗಿರುವ ಕಡೆ ಆರೈಕೆ ಕೇಂದ್ರ ತೆರೆದಿದ್ದೇವೆ. ಒಟ್ಟಾರೆ ರಾಜ್ಯದಲ್ಲಿ 114 ಆರೈಕೆ ಕೇಂದ್ರ ತೆರೆದಿದ್ದೇವೆ. ರಾಜ್ಯದಲ್ಲಿ 600 ಮನೆಗಳು ಕುಸಿದಿವೆ. ಹಾಸನದಲ್ಲಿ 16 ಮನೆ ಬಿದ್ದಿವೆ. ಸಾವು ನೋವು ಸಂಭವಿಸಿವೆ. ಕಾಲಕಾಲಕ್ಕೆ ಪರಿಹಾರ ಕೊಡುವ ಕೆಲಸವನ್ನ ಸರ್ಕಾರ ಮಾಡ್ತಿದೆ. ಸದ್ಯ 777 ಕೋಟಿ ಹಣವನ್ನ ಎಲ್ಲಾ ಡಿಸಿ ಖಾತೆಗಳಿಗೆ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದ್ರು. ದೊಡ್ಡ ಯಜಮಾನರು ಚಿಕ್ಕ ಯಜಮಾನರು ನಿನ್ನೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಅದೇ ವೇಳೆ ಪ್ರಧಾನಮಂತ್ರಿ ಕೈ ಹಿಡಿದು ಮೇಕೆದಾಟು ಯೋಜನೆಗೆ ಸಹಿ ಹಾಕಿಸಿದ್ದಾರೆ. ನಾನು ನಿಮಗೆ ಕೈ ಮುಗಿದು ಕೇಳಿಕೊಳ್ತೇನೆ, ಮೇಕೆದಾಟು ಕಳಸಾ ಬಂಡೂರಿ ಯೋಜನೆಗೆ ಅನುಮತಿ ಕೊಡಿಸಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಒತ್ತಾಯಿಸಿದ್ರು. ನಿಮಗೆ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ಮೇಕೆದಾಟು ಕಳಸಾ ಬಂಡೂರಿ ಯೋಜನೆಗೆ ಅನುಮತಿ ಕೊಡಿಸಿ, ನಂತರ ಮಾತನಾಡಿ, ಸುಮ್ಮನೆ ಜನರನ್ನ ಯಾಮಾರಿಸಬೇಡಿ ಅಂತ ತಿಳಿಸಿದ್ರು. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರುವುದು ದೊಡ್ಡ ಚಂಬು, ಮೋಸ, ವಂಚನೆ ಮಾಡಿ ನಮ್ಮ ಜೀವನಗಳ ಜೊತೆಗೆ ಚೆಲ್ಲಾಟಾಡ್ತಿದ್ದಾರೆ. ಮೊದಲು ಕರ್ನಾಟಕಕ್ಕೆ ನ್ಯಾಯ ಕೊಡಿಸಿ ಅಂತ ಆಗ್ರಹಿಸಿದ್ರು. ಇದಕ್ಕೂ ಮುನ್ನ ಚಂದ್ರಾಯಪಟ್ಟಣ, ಹೊಳೆನರಸೀಪುರದ ಯಾಸೀನ್ ನಗರ ಸೇರಿದಂತೆ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ನದಿ ಪ್ರವಾಹದಿಂದ ಹಾನಿಗೊಳಗಾಗಿರುವ ರಸ್ತೆ ಮನೆಗಳು ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಹಾಗಾಗಿ ಅಲ್ಲಿ 100,000 ಮೇಲೆ ಕ್ಯೂಸೆಕ್ಸ್ ನೀರು ಹರಿತಾ ಇದೆ. ಕೃಷ್ಣೆ ನದಿಯಲ್ಲಿ ಸುಮಾರು 2.5-3 ಲಕ್ಷ ಕ್ಯೂಸೆಕ್ಸ್ ನೀರನ್ನ ನಾವು ನದಿಗೆ ಬಿಡ್ತಾ ಇದ್ದೇವೆ. ಆದ್ರೆ ಕೃಷ್ಣೆಯಲ್ಲಿ 4-5-6 ಲಕ್ಷವರೆಗೂ ಬಿಡೋದಕ್ಕೆ ಅವಕಾಶ ಇದೆ. ಆದರೂ ಕೂಡ ನದಿಯಲ್ಲಿ ಹೆಚ್ಚು ಪ್ರಮಾಣ ನೀರು ಹರಿತಾ ಇರೋದ್ರಿಂದ ಕೆಲವು ಅಕ್ಕಪಕ್ಕದ ಪ್ರದೇಶಗಳಿಗೆ ನೀರು ನಿಗ್ಗುವಂತಹದ್ದು ರಾಜ್ಯದ ಅನೇಕ ಭಾಗಗಳಲ್ಲಿ ಆಗ್ತಾ ಇದೆ. ನಾವು ಎಲ್ಲ ಜಿಲ್ಲೆಗಳ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲೆಲ್ಲಿ ನೀರು ನುಗ್ಗುವಂತಹ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ತಕ್ಷಣ ಜನಗಳಿಗೆ ಏನು ಅಗತ್ಯ ನೆರವಿದೆ ಅದನ್ನ ಕೊಡಬೇಕು ಅಂತ ನಾನು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ. ಸುಮಾರು ನಾವು ರಾಜ್ಯದಲ್ಲಿ ಎಲ್ಲೆಲ್ಲಿ ನೀರು ನುಗ್ಗಿದೆ ಅಂತ ಕಡೆ ಅಲ್ಲಿ ಆರೈಕೆ ಕೇಂದ್ರಗಳನ್ನ ಯಾರಾದರೂ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಂತ ಕಡೆ ಅವರಿಗೆ ಆರೈಕೆ ಕೇಂದ್ರಗಳನ್ನ ಮಾಡಬೇಕು ಅಂತೇಳಿ ಹೇಳಿದ್ದೇನೆ. ಸುಮಾರು 114 ಆರೈಕೆ ಕೇಂದ್ರಗಳನ್ನ ಎಲ್ಲಾ ಜಿಲ್ಲೆಗಳು ಸೇರಿಸಿ 114 ಆರೈಕೆ ಕೇಂದ್ರಗಳನ್ನ ಓಪನ್ ಮಾಡ್ತೇವೆ, ಕ್ಲೋಸು ಮಾಡ್ತೇವೆ. ಯಾಕಂದ್ರೆ ಒಂದ್ 3 ದಿನ ನೀರು ಬಂದಾಗ ಅದನ್ನ ಯೂಸ್ ಮಾಡ್ತಾರೆ, ಉಳಿದ ಟೈಮಲ್ಲಿ ಅದನ್ನ ಕ್ಲೋಸ್ ಮಾಡ್ತೇವೆ. ಯಾವುದೇ ದಿನ ತಗೊಂಡ್ರೆ ಒಂದ್ 400-800 ಜನ ನಮ್ಮ ಆರೈಕೆ ಕೇಂದ್ರಗಳಿಗೆ ಬಂದು, ಕಾಳಜಿ ಕೇಂದ್ರಗಳಿಗೆ ಬಂದು ಅಲ್ಲಿ ವಸತಿ ಊಟ ಸ್ವೀಕಾರ ಮಾಡ್ತಾ ಇದ್ದಾರೆ. ನೀರು ತಗ್ಗಿದ ಮೇಲೆ ಅವರು ವಾಪಸ್ಸು ಮನೆಗೆ ಹೋಗುವಂತಹದ್ದು ಕೂಡ ಆಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು ಸುಮಾರೊಂದು 600 ಮನೆ ಕುಸಿತ ಬಿದ್ದಿದ್ದಾವೆ, 600 ಮನೆಗಳು ಬಿದ್ದಿದ್ದಾವೆ. ಅದು ಹಾಸನ ಜಿಲ್ಲೆಯಲ್ಲಿ ಸುಮಾರು 16 ಮನೆ ಸಂಪೂರ್ಣ ಹಾನಿಯಾಗಿದೆ. ಇನ್ನು ಬೇರೆವು ಸ್ವಲ್ಪ ಅಲ್ಪ ಸ್ವಲ್ಪ ಹಾನಿ ಆಗಿದ್ದಾವೆ. ಈಗ ಮಳೆಯಿಂದ ಈ ಹೋದ್ವಾರ ಕೆಲವು ಕಡೆ ಸಾವುಗಳು ಆಗಿದ್ವು, ಈ ವಾರ ಸ್ವಲ್ಪ ಸಾವು ಅಲ್ಲೋ ಒಂದು ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಬಿಟ್ಟರೆ ಕಡಿಮೆ. ಸಚಿವರಿಗೆ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಸಾಥ್ ನೀಡಿದ್ರು. ಇಷ್ಟೊಂದು ಜನ ವಿದ್ಯಾರ್ಥಿಗಳಲ್ಲಿ ಕನಿಷ್ಠ 10 ಜನ ನಮ್ಮ ದೇಶ ಕಾಯುವ ಸೈನಿಕರಾದರೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೂ ಸಾರ್ಥಕವಾಗುತ್ತದೆ ಎಂದು ಕಾರ್ಗಿಲ್ ವಿಜಯೋತ್ಸವ ಆಚರಣೆಯಲ್ಲಿ ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಅಧ್ಯಕ್ಷೆ ಡಾಕ್ಟರ್ ತನುಜಾ ಅಭಿಪ್ರಾಯಪಟ್ಟರು. ನಗರದ BM ರಸ್ತೆ ಬಳಿ ಇರುವ ರೋಟರಿ ಸುವರ್ಣ ಭವನದಲ್ಲಿ ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ ಗೋಲ್ಡ್ ಇವರ ಸಂಯುಕ್ತಾಶ್ರಯದಲ್ಲಿ ಶನಿವಾರದಂದು ಬೆಳಗ್ಗೆ
ಹಮ್ಮಿಕೊಳ್ಳಲಾಗಿದ್ದ 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಆಚರಣೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಮ್ಮ ಮಗ ಇಂಜಿನಿಯರ್, ದೊಡ್ಡ ಆಡಿಟರ್ ಆಗಬೇಕೆಂದು ನಮಗೂ ಆಸೆಗಳಿತ್ತು. ಆದರೆ ಅದರ ಮಧ್ಯದಲ್ಲಿ ಒಬ್ಬ ಯೋಧನಾಗಿ ನಾನು ನೋಡಬೇಕು ಎನ್ನುವ ಬಹಳ ಕನಸನ್ನ ಇಟ್ಕೊಂಡಿದ್ದೇನೆ. ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಸೇನೆಗೆ ಸೇರಿಸುತ್ತೇನೆ. ಅದಕ್ಕೂ ಮೊದಲು ನನ್ನ ಮಗನಿಗೆ ಇಷ್ಟವಿದ್ದರೆ ಮಾತ್ರ ಅದಕ್ಕೆ ಪ್ರೋತ್ಸಾಹ ಕೊಡಲಾಗುವುದು ಅಂತ ಹೇಳಿದರು. ಇಷ್ಟೊಂದು ಜನ ಕಾಲೇಜು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಇದ್ದು, ಇವರಲ್ಲಿ 5-10 ಜನರು ನಮ್ಮ ದೇಶ ಕಾಯುವ ಸೈನಿಕನಾಗಿ ನಿಂತರೆ ಈ ಕಾರ್ಯಕ್ರಮ ಆಯೋಜಿಸಿರುವುದಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ ಕಿವಿಮಾತು ಹೇಳಿದರು. ವಿದ್ಯಾರ್ಥಿಗಳು ಪೋಷಕರಿಗೆ ಒಳ್ಳೆ ಮಕ್ಕಳಾಗಿ ದೇಶಕ್ಕೆ ಉತ್ತಮ ಪ್ರಜೆ ಆಗಬೇಕು. ಎಲ್ಲ ಅಪ್ಪ ಅಮ್ಮಂದಿರಿಗೆ ಒಂದು ಕನಸು ಇರುವಂತೆ ಮಕ್ಕಳು ನೆರವೇರಿಸುತ್ತೀರಿ ಅಂತ ವಿಶ್ವಾಸ ವ್ಯಕ್ತಪಡಿಸಿ ಹಾರೈಸಿದರು. ನಮಗೂ ಆಸೆಗಳಿವೆ, ನನ್ನ ಮಗ ಒಬ್ಬ ಇಂಜಿನಿಯರ್ ಆಗ್ಬೇಕು ಅಥವಾ ಏನೋ ಒಂದು ದೊಡ್ಡ ಆಡಿಟರ್ ಆಗ್ಬೇಕು ಅಂತೆಲ್ಲ ಇದೆ. ಬಟ್ ಅದರ ಮಧ್ಯದಲ್ಲಿ ಒಬ್ಬ ಯೋಧನಾಗಿ ಆ ಡ್ರೆಸ್ ಅಲ್ಲಿ ನನ್ನ ಮಗನ ನೋಡ್ಬೇಕು ಅಂತ ನಾನು ತುಂಬಾ ಕನಸಿಟ್ಕೊಂಡಿದ್ದೀನಿ. ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಅದಕ್ಕೆ ನಾನು ಸೇರಿಸ್ತೀನಿ, ಅದಕ್ಕೆ ಅವನ ಒಮ್ಮತಿ ಇದ್ರೆ ಮಾತ್ರ. ಸೊ ಈ ಇದರಲ್ಲಿ ನಾವು ಒಂದು ಈ ಕಾರ್ಯಕ್ರಮವನ್ನ ಆಯೋಜಿಸಿರೋದ್ರಿಂದ ಒಂದು 200 ಮಕ್ಕಳಿದ್ದೀರಿ ಅಂತ ಭಾವಿಸ್ತೇನೆ ನಾನು. ಆ ಮಕ್ಕಳಲ್ಲಿ ಸರ್ಗಣ್ಣ ಮಾತು ಕಾರ್ಯಕ್ರಮದಲ್ಲಿ ಯೋಧರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವಿಸಿದ್ರು. ಭಾಗವಹಿಸಿದ್ದ ಸ್ಟೂಡೆಂಟ್ ಕಾಮರ್ಸ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುತ್ತಿರುವ ಯೋಧರ ಮಕ್ಕಳನ್ನ ಗುರುತಿಸಿ ಅವರಿಗೆ ಆರ್ಮಿ ಪುಸ್ತಕವನ್ನ ನೀಡಿದಲ್ಲದೆ ಅವರಿಂದ ಅನಿಸಿಕೆ ಮಾತುಗಳನ್ನ ತಿಳಿಸಲಾಯಿತು. ಇನ್ನು ಗಡಿಯಲ್ಲಿ ಯುದ್ಧ ಮಾಡಿ ಸೈನಿಕರು ಶ್ರಮಿಸುತ್ತಿರುವ ಬಗ್ಗೆ ಒಂದು ನಾಟಕ ರೂಪಕವನ್ನ ವಿದ್ಯಾರ್ಥಿಗಳು ಪ್ರದರ್ಶಿಸಿದ್ರು. ಇದೇ ವೇಳೆ ಮಾಜಿ ಸೈನಿಕ ಕ್ಯಾಪ್ಟನ್ ಜಯರಾಮ್, ಸ್ಟೂಡೆಂಟ್ ಕಾಮರ್ಸ್ ಕಾಲೇಜಿನ ಹೆಚ್ಓಡಿ ಗಿರೀಶ್, ಇನ್ನರ್ವಿಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಕಾರ್ಯದರ್ಶಿ ವನಿತಾ, ಚಾರಿಟಬಲ್ ಪ್ರೆಸಿಡೆಂಟ್ ರತಿ, ಪೂಜಾ ರಘುನಂದನ್, ಯಶೋಧ, ಅರ್ಚನಾ, ವಾಣಿ ನಾಗೇಂದ್ರ, ದೀಪು, ನಮ್ಯ, ಚಂದ್ರಕಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿವೃತ್ತ ಸೈನಿಕರಿಗೆ ಸಿಗುತ್ತಿರುವ ಸೌಲಭ್ಯಗಳಲ್ಲಿ ಒಂದು ಸಣ್ಣ ಭಾಗವು ಸಿಆರ್ಪಿಎಫ್ ಪಡೆಗಳಿಗೆ ಸಿಗದೇ ಇರುವುದು ಶೋಚನೀಯ ಸಂಗತಿಯಾಗಿದೆ ಎಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ನಿವೃತ್ತ ಮಹಾನಿರೀಕ್ಷಕರಾದ ಕೆ ಅಕ್ಕೇಶ್ ಹಾಸನದಲ್ಲಿ ಬೇಸರ ವ್ಯಕ್ತಪಡಿಸಿದರು. ನಗರದ ಹೊರವಲಯ ಕೆಂಚಟಹಳ್ಳಿಯ ದೊಡ್ಡಗೇಣಿಗೆರೆ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕೇಂದ್ರೀಯ ಅರೆಸೇನೆ ಪಡೆಗಳ ಮಾಜಿ ಯೋಧರ ಭವನದಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ 85ನೇ ಸ್ಥಾಪನಾ ದಿನಾಚರಣೆಯಲ್ಲಿ ಮೊದಲು ಪೊಲೀಸ್ ಧ್ವಜಾರೋಹಣ ನೆರವೇರಿಸಿ ನಂತರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬ್ರಿಟಿಷ್ ಕಾಲದಲ್ಲಿ ಆರಂಭವಾದ ಇಂಡಿಯಾ ಪೊಲೀಸ್ ಪಡೆ ಇಂದು ಬೃಹದಾಕಾರವಾಗಿ ಬೆಳೆದಿದೆ. ಸ್ವತಂತ್ರ ಭಾರತದಲ್ಲಿ ಶಾಂತಿ ಸೌಹಾರ್ದತೆಯನ್ನ ಕಾಪಾಡಿ ದೇಶದ ಪ್ರಗತಿಯಲ್ಲಿ ಸಹಕಾರ ನೀಡುತ್ತಿದೆ. ಯುದ್ದ ಕಾಲದಲ್ಲಿ ಸೈನಿಕರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಯೋಧರು ದುಡಿದಿದ್ದಾರೆ. ಶಾಂತಿ ಕಾಲದಲ್ಲಿ ವಿದ್ರೋಹ, ಟೆರರಿಸಂ, ನೆಕ್ಸಲಿಸಂ, ಕಮ್ಯುನಿಯಲ್ ವೈಲೆಂಟ್, ನ್ಯಾಚುರಲ್ ಡಿಸಾಸ್ಟರ್ ಎಂತಹ ವೇಳೆ ದೇಶದ ಏಕತೆ ಮತ್ತು ಅಖಂಡತೆಯನ್ನ ಕಾಪಾಡುವುದರಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಮಹತ್ವಪೂರ್ಣವಾದ ಪಾತ್ರ ವಹಿಸಿದೆ. ಸಿಆರ್ಪಿಎಫ್ ಇಲ್ಲದೇ ಇದ್ದರೆ ದೇಶದ ಚುನಾವಣೆಯನ್ನು ನಡೆಸಲು ಸಾಧ್ಯ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳಿದರು. 3.5 ಲಕ್ಷ ಸಂಖ್ಯೆ ಇರುವ ಸಿಆರ್ಪಿಎಫ್ ಮತ್ತು ಅದರ ಸಹೋದರ ಸಂಸ್ಥೆಯಾದ ಅಸ್ಸಾಂ ರೈಫಲ್ಸ್, ಬಿಎಸ್ಎಫ್, ಸಿಎಎಸ್ಎಫ್, ಎಸ್ಎಸ್ಬಿ ಸೇರಿದಂತೆ ಇತರೆ ಸಂಸ್ಥೆಗಳು ಸುಮಾರು 10 ಲಕ್ಷ ಜನರನ್ನ ಒಳಗೊಂಡು ದೇಶದ ಮೂಲೆ ಮೂಲೆಯಲ್ಲಿ ಸೇವೆ ಸಲ್ಲಿಸುತ್ತಿದೆ. ಸೈನಿಕರು ಎಂದರೆ ಆರ್ಮಿ ಏರ್ಫೋರ್ಸ್ ಎಂದುಕೊಂಡಿದ್ದಾರೆ. ಆರ್ಮಿ ಸೈನಿಕರ ಸಂಖ್ಯೆ 15 ಲಕ್ಷದ ಬಲವಿದ್ರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಗಳಲ್ಲಿ ಅಥವಾ ಅರೆ ಮಿಲಿಟರಿ ಪಡೆಗಳಲ್ಲಿ ಅವರ ಸಂಖ್ಯೆ ಸುಮಾರು 10 ಲಕ್ಷ ಸಂಖ್ಯೆ ಇದೆ ಅಂತ ಕಿವಿಮಾತು ಹೇಳಿದ್ರು. 39ನೇ ಇಸ್ವಿಯಲ್ಲಿ ಕ್ರೌನ್ ರೆಪ್ರೆಸೆಂಟೇಟಿವ್ ಪೊಲೀಸ್ ಹೆಸರಿನಲ್ಲಿ ಬ್ರಿಟಿಷ್ ಕಾಲದಲ್ಲಿ ಆರಂಭವಾದ ಈ ಕೇಂದ್ರೀಯ ಪೊಲೀಸ್ ಪಡೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಸ್ವತಂತ್ರ ಭಾರತದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿ ದೇಶದ ಪ್ರಗತಿಯಲ್ಲಿ ಸಹಕಾರ ನೀಡುತ್ತಿದೆ. ಯುದ್ಧ ಕಾಲದಲ್ಲಿ ಸೈನಿಕರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಯೋಧರು ದುಡಿದಿದ್ದಾರೆ. ಮತ್ತೆ ಶಾಂತಿ ಕಾಲದಲ್ಲಿ ವಿದ್ರೋಹ, ಟೆರರಿಸಂ, ನಕ್ಸಲಿಸಂ, ಕಮ್ಯೂನಲ್ ವೈಲೆನ್ಸ್, ನ್ಯಾಚುರಲ್ ಡಿಸಾಸ್ಟರ್ ಇಂತಹ ಸಂದರ್ಭಗಳಲ್ಲಿ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡೋದ್ರಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸಿದೆ. ದೇಶದ ಎಲೆಕ್ಷನ್ ಸಿಆರ್ಪಿಎಫ್ ಇಲ್ಲದೆ ಇದ್ರೆ ಪ್ರಾಯಶಃ ನಡೆಸಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವ ಮಟ್ಟಕ್ಕೆ ಸಿಆರ್ಪಿಎಫ್ ನ ಪಾತ್ರ ಅದರಲ್ಲಿ ಸೇರಿದೆ. ಆದರೆ ಈ 3.5 ಲಕ್ಷ ಸಂಖ್ಯೆ ಇರುವ ಸಿಆರ್ಪಿಎಫ್ ಮತ್ತು ಅದರ ಸಹೋದರ ಸಂಸ್ಥೆಗಳಾದ ಅಸ್ಸಾಂ ರೈಫಲ್ಸ್, ಬಿಎಸ್ಎಫ್, ಸಿಎಎಸ್ಎಫ್, ಎಸ್ಎಸ್ಬಿ,
ಬಿಎಸ್ಎಫ್ ನಿವೃತ್ತ ಯೋಧ ಎಂಜಿ ರಮೇಶ್ ಮಾತನಾಡಿ, ನಮ್ಮದು ಕೇಂದ್ರೀಯ ಅರೆಸೇನೆ ಪಡೆಗಳ ಮಾಜಿ ಯೋಧರ ಸಂಘವಿದ್ದು ನಮಗೆ ಸಿಗಬೇಕಾದ ಸೌಲಭ್ಯಗಳು ಸರ್ಕಾರದಿಂದ ಯಾವುದೂ ಸಿಗ್ತಿಲ್ಲ ಅಂತ ಬಹಳ ವರ್ಷಗಳಿಂದಲೂ ಹೋರಾಟ ಮಾಡಲಾಗ್ತಿದ್ದು ಕೇಂದ್ರ ಸರ್ಕಾರವು ಸೌಲಭ್ಯ ಕೊಡಿ ಅಂತ ಆದೇಶ ಮಾಡಿದರೂ ಸಹ ಇದುವರೆಗೂ ಯಾವುದೇ ಸೌಲಭ್ಯ ನೀಡಿರುವುದಿಲ್ಲ. ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅವರು ಸೇನಾ ಮತ್ತು ಅರೆಸೇನಾ ಪಡೆಯ ಕಲ್ಯಾಣ ಬೋರ್ಡ್ ಮಾಡಿದ್ರು. ಇದನ್ನ ಕೂಡ ಮುಂದೆ ಬಂದಂತಹ ಮುಖ್ಯಮಂತ್ರಿಗಳು ಅದನ್ನ ರದ್ದು ಮಾಡಿದ್ರು. ಇದಕ್ಕೆ ಕಾರಣ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು. ಕೇಂದ್ರದ ಆದೇಶದಂತೆ ಸರ್ಕಾರವು ಆರ್ಮಿ ಅವರಿಗೆ ಯಾವ ಸೌಲಭ್ಯ ಕೊಡ್ತಿದ್ದೀರಿ, ಈ ಬಗ್ಗೆ ಹೈಕೋರ್ಟ್ನಲ್ಲಿಯೂ ಸಹ ಆದೇಶವಾಗಿದೆ. ಅದನ್ನು ಕೂಡ ಇದುವರೆಗೂ ಡಿಪಿಆರ್ ಸಂಸ್ಥೆಯ ನಿರ್ದೇಶನಾಲಯದವರು ಇಲ್ಲಿಯವರಿಗೂ ಕೂಡ ಅದನ್ನ ಜಾರಿ ಮಾಡಿರುವುದಿಲ್ಲ. ನಿವೃತ್ತರಾದ ಮೇಲೆ ಆರ್ಮಿಯವರಿಗೆ ರಾಜ್ಯ ಸರ್ಕಾರವು ಹೇಗೆ ಕೆಲಸ ಕೊಡ್ತಾರೆ, ಜೊತೆಗೆ ಯಾವ ರೀತಿ ಸೌಲಭ್ಯಗಳು ಸಿಗುತ್ತೆ, ಅದೇ ರೀತಿ ಸಿಆರ್ಪಿಎಫ್ ನಿವೃತ್ತ ಯೋಧರಿಗೆ ಯಾವ ಸೌಲಭ್ಯ ದೊರಕುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ ಹೇಳಿ, ನಾನು ಬಿಎಸ್ಎಫ್ ಇಂದ ನಿವೃತ್ತ. ಹಾಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಕ್ಸ್ಎಪಿಎಫ್ ಅಂತ ಹೇಳಿ ನಮ್ಮ ಸಂಘ, ಒಂದು ಅರಸೇನಾ ಸಂಘ ಇದೆ. ನಾವು ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ, ನಮಗೆ ಸಿಗ್ಬೇಕಾದಂತ ಸೌಲಭ್ಯಗಳು ಸರ್ಕಾರದಿಂದ ಸಿಕ್ಕಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡಿ ಅಂತ ಹೇಳಿ ಆದೇಶ ಮಾಡಿದ್ರು ಸಹ ಇದುವರೆಗೂ ಕೂಡ ನಮಗೆ ಯಾವುದೇ ರೀತಿ ಸೌಲಭ್ಯ ಸಿಕ್ಕಿಲ್ಲ. ಹಿಂದೊಮ್ಮೆ ಇದೇ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮಗೆ ಸೇನಾ ಮತ್ತು ಅರೆಸೇನಾ ಪಡೆಯ ಒಂದು ಕಲ್ಯಾಣ ಬೋರ್ಡ್ ಅಂತ ಮಾಡಿದ್ರು. ಅದನ್ನು ಕೂಡ ಮುಂದೆ ಬಂದಂತ ಏನು ಮುಖ್ಯಮಂತ್ರಿಗಳಿದ್ರು ಅದು ಕ್ಯಾನ್ಸಲ್ ಮಾಡಿದ್ರು. ಕಾರಣ ಏನಂತ ಗೊತ್ತಿಲ್ಲ. ಹಾಗಾಗಿ ನಮ್ಮಲ್ಲಿ ಇವಾಗ ನಾವೆಲ್ಲ ಏನು ರಾಜ್ಯಾದ್ಯಂತ ಏನು ಎಕ್ಸಿಎಪಿಎಫ್ ನ ಪರ್ಸನಲ್ ಗಳು ಇದ್ದೀವಿ, ನಿವೃತ್ತ ಯೋಧರು, ಅವರೆಲ್ಲ ನಾವು ಬೇಡ್ಕೊಳ್ಳೋದು ಏನಂದ್ರೆ, ಈ ಸರ್ಕಾರ ಜೊತೆ ಬೇಡ್ಕೊಳ್ಳೋದು ಏನಂದ್ರೆ, ನಮಗೆ ಏನು ಸೌಲಭ್ಯ ಆರ್ಮಿ ಅವರು ಕೊಡ್ತಾ ಇದ್ರಿ, ಸೆಂಟ್ರಲ್ ಗೌರ್ಮೆಂಟ್ ಏನು. ಇದೇ ವೇಳೆ ಸಿಐಎಸ್ಎಫ್ ಯೂನಿಟ್ ಎಂಸಿಎಫ್ ಡೆಪ್ಯೂಟಿ ಕಮಾಂಡೆಂಟ್ ಅಭಯ ಆನಂದ್ ಪಾಟೀಲ್, ಕೇಂದ್ರೀಯ ಅರೆಸೇನೆ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂಪಿಎನ್ ರೆಡ್ಡಿ, ಕಾರ್ಯದರ್ಶಿ ಟಿವಿ ಗೋಪಾಲ್, ಸಿಐಎಸ್ಎಫ್ ನಿವೃತ್ತ ಡೆಪ್ಯೂಟಿ ಕಮಾಂಡೆಂಟ್ ಶಿವರಾಮ್, ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪಿವಿ ನಾಗೇಶ್, ಅಧ್ಯಕ್ಷ ಯಶೋಧರ ಮೂರ್ತಿ, ಯಶೋಧರ ಸಮೂಹದ ಅಧ್ಯಕ್ಷ ಎಚ್ ಕುಮಾರ್, ಶೇಖ್ ನವಾಬ್, ಚಲುವೇಗೌಡ, ಹನುಮಂತಪ್ಪ, ಲಿಂಗೇಗೌಡ, ನಾಗಪ್ಪ, ಕೆಬಿ ಸುರೇಶ್, ನಂದಕುಮಾರ್, ಕಲ್ಪನಾ ಸುರೇಶ್, ಪರಮೇಶ್, ದಿನೇಶ್, ರಾಜ್ ನಾಯಕ್, ಬಂಗಾರಿ, ವಸಂತ್ ಕುಮಾರ್, ತಾಂಡವೇಶ್ವರ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಬಿರಡಹಳ್ಳಿ ಕಿರು ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಕೆಲಸದ ನಿಮಿತ್ತ ದರ್ಶನ್ ಹಾಗೂ ಸ್ನೇಹಿತ ವಾಪಸ್ಸು ತಮ್ಮ ಗ್ರಾಮಕ್ಕೆ ಹಿಂತಿರುಗುತ್ತಿರುವ ಸಂದರ್ಭದಲ್ಲಿ ಕಾರು ನೀರಿನ ಸೆಳೆತಕ್ಕೆ ಸಿಲುಕಿಕೊಂಡು ಪರದಾಡುವಂತಾಗಿದ್ದು ಗ್ರಾಮದ ಯುವಕರು ಸಹಾಯ ಹಸ್ತ ನೀಡಿದ್ದಾರೆ. ಸೇತುವೆ ಮೇಲೆ ನೀರು ಹರಿಯುತ್ತಿರುವುದನ್ನ ಗಮನಿಸದೆ ಸೇತುವೆ ದಾಟುವ ಸಂದರ್ಭದಲ್ಲಿ ಮಧ್ಯಭಾಗದಲ್ಲಿ ಕಾರು ನಿಂತು ನೀರಿನ ರಭಸಕ್ಕೆ ಮುಂದೆ ಸಾಗದೇ ಇಳಿಯುತ್ತಿತ್ತು. ತಕ್ಷಣ ಗ್ರಾಮದ ಯುವಕರಿಗೆ ದೂರವಾಣಿ ಮೂಲಕ ವಿಷಯ ತಿಳಿಸಿ ತಕ್ಷಣ ಟ್ರ್ಯಾಕ್ಟರ್ ಹಾಗೂ ಅಪಿ ಆಟೋಗಳ ಮೂಲಕ ಕಾರನ್ನ ಹೊರಗಿಳಿತಿದ್ದಾರೆ. ಈ ವೇಳೆ ಮಾತನಾಡಿದ ಗ್ರಾಮದ ಯುವಕ ಶ್ರೀಕಾಂತ್, ನಮ್ಮ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅಪಾರ ಆಸ್ತಿ ಹಾನಿಯಾಗಿದ್ದು ಇದರ ಜೊತೆ ನಮ್ಮ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಈಗಾಗಲೇ ಮಳೆಯಿಂದ ಸಂಪೂರ್ಣ ಸೇತುವೆ ಮುಳುಗಿ ಹೋಗಿದ್ದು ವಾಹನ ಸವಾರರು ನಮ್ಮ ಗ್ರಾಮಕ್ಕೆ ಬರಲು ಪರದಾಡುತ್ತಿದ್ದು 20 ಕಿಲೋಮೀಟರ್ ಸುತ್ತಿ ಬರುವ ಸ್ಥಿತಿ ನಿರ್ಮಾಣವಾಗಿದೆ. ದಯಮಾಡಿ ಯಾರೂ ಸಹ ಈ ರಸ್ತೆಯಲ್ಲಿ ಗ್ರಾಮಕ್ಕೆ ಬರದಂತೆ ಮನವಿ ಮಾಡಿದ್ದರಲ್ಲದೆ ನಮ್ಮ ಕೊರಲುಗದ್ದೆ ಗ್ರಾಮದಲ್ಲಿ ಮಂಜುನಾಥ್, ಸಾರ್ಥಕ್, ಶಶಾಂಕ್ ಎಂಬುವರಿಗೆ ಸೇರಿದ ನಾಟಿ ಗದ್ದೆ ಸುಮಾರು 50 ಎಕರೆ ಭತ್ತದ ಬಿತ್ತನೆ ಮಾಡುವ ನಾಟಿ ಸಂಪೂರ್ಣ ಕೊಚ್ಚಿ ಹೋಗಿದೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸಂತೋಷ್, ಪ್ರಜ್ವಲ್, ಭಾರ್ಗವ್, ಸಂದೀಪ್, ತೇಜು, ದರ್ಶನ್ ಹಾಜರಿದ್ದರು. ಬರ್ಮಾ ಬಜಾರ್, ಯಾವುದೇ ವಸ್ತುವನ್ನ ಕೊಳ್ಳಿರಿ, ₹130 ಮಾತ್ರ. ಮೊಟ್ಟ ಮೊದಲ ಬಾರಿಗೆ ಇದೀಗ ನಿಮ್ಮ ನಗರದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಸಂಪೂರ್ಣ ಗೃಹೋಪಯೋಗಿ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ. ಪ್ಲಾಸ್ಟಿಕ್ ವಸ್ತುಗಳು, ಗಿಫ್ಟ್ ಐಟಂಗಳು, ಟಾಯ್ಸ್ ವಸ್ತುಗಳು, ಯಾವುದೇ ವಸ್ತುವನ್ನ ಕೊಳ್ಳಿರಿ, ₹130 ಮಾತ್ರ. ಪ್ಲಾಸ್ಟಿಕ್ ಐಟಂಗಳು, ಟಾಯ್ಸ್ ಐಟಂಗಳು, ಗ್ಲಾಸ್ ಐಟಂಗಳು, ಫೈಬರ್ ಐಟಂಗಳು, ಬ್ರಾಸ್ ಐಟಂಗಳು, ಸ್ಟೀಲ್ ಐಟಂಗಳು, ಸ್ಟ್ಯಾಂಡ್ಗಳು, ಬೇರುಗಳು, ಪೊರಕೆಗಳು, ಹ್ಯಾಂಡ್ ಬ್ಯಾಗ್ಗಳು, ಗಡಿಯಾರಗಳು, ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ತಟ್ಟೆಗಳು, ಚಮಚಗಳು, ಲೇಡೀಸ್ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗ್ಗಳು, ಲೇಡೀಸ್ ಮತ್ತು ಜೆಂಟ್ಸ್ ಚಪ್ಪಲಿಗಳು, ಎಲೆಕ್ಟ್ರಿಕ್ ವಸ್ತುಗಳು, ಟಾಯ್ಸ್ ಐಟಂಗಳು, ಟೆಡಿಬೇರ್ಗಳು, ಊಟದ ತಟ್ಟೆಗಳು, ಕಸದ ಬುಟ್ಟಿಗಳು, ಟಿಫನ್ ಬಾಕ್ಸ್ಗಳು, ವಾಟರ್ ಬಾಟಲ್ಗಳು, ಕವರ್ಗಳು, ಪಿಲ್ಲೋ ಕವರ್ಗಳು, ಮ್ಯಾಟ್ಗಳು, ಡೋರ್ ಮ್ಯಾಟ್ಗಳು, ಚಾಪೆಗಳು, ತವಾಗಳು, ಸೋಫಾ ಸೆಟ್, ಪ್ಲಾಸ್ಟಿಕ್ ಐಟಂಗಳು, ಬಕೆಟ್ಗಳು, ಮ್ಯಾಟ್ ಮತ್ತು ಚಾಪೆಗಳು, ಗಿಫ್ಟ್ ಐಟಂಗಳು, ಗೃಹೋಪಯೋಗಿ ಮತ್ತು ಮನೆಗೆ ಬೇಕಾಗುವ ವಸ್ತುಗಳು ಮಾರಾಟ. ಸರಿಸುಮಾರು 1000 ವಸ್ತುಗಳು ದೊರೆಯುತ್ತವೆ. ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ.
ಭಾನುವಾರವೂ ತೆರೆದಿರುತ್ತದೆ. ಪ್ರಿಯ ಗ್ರಾಹಕರಲ್ಲಿ ವಿನಂತಿ, ಬರುವಾಗ ಕೈ ಚೀಲಗಳನ್ನು ತೆಗೆದುಕೊಂಡು ಬನ್ನಿ. ಬರ್ಮಾ ಬಜಾರ್, ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ. ಸುರಿಯುತ್ತಿರುವ ಭಾರಿ ಮಳೆ ಹಾಗೂ IBC ಕಾಫಿ ಎಸ್ಟೇಟ್ ಒಡೆತನದ ಕೆರೆ ಒಡೆದಿದ್ದರಿಂದ ಕಳೆದ ಮಾರ್ಚ್ ನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ್ದ ಕೆರೆ ಸಂಪೂರ್ಣ ಹಾಳಾಗಿದೆ ಎಂದು ಬೇಲೂರಿನಲ್ಲಿ HR ದೀಪಕ್ ಹೇಳಿದ್ರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ನಾರ್ವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಮನೆ ಬಳಿ ತಮ್ಮ ಜಮೀನಿನಲ್ಲಿ ನಿರ್ಮಿಸಿರುವ ಕೆರೆಗೆ ಹಾನಿಯಾಗಿರುವುದನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾನು ಸಣ್ಣ ಹಿಡುವಳಿದಾರನಾಗಿದ್ದು ಕೃಷಿ ನಂಬಿ ಜೀವನ ಸಾಗಿಸುತ್ತಿದ್ದೇನೆ. ಜಮೀನಿನ ಮೇಲ್ಭಾಗದಲ್ಲಿರುವ IBC ಕಾಫಿ ಎಸ್ಟೇಟ್ನವರು ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಕೆರೆ ಒಡೆದು ಹೋದ ಪರಿಣಾಮದಿಂದ ಉಂಟಾದ ಪ್ರವಾಹದಿಂದ ಕೆರೆಗೆ ಹೂಳು ತುಂಬಿಕೊಂಡಿದೆ. ಕಾಫಿ, ಅಡಿಕೆ ಹಾಗೂ ಮೆಣಸು ಬೆಳೆಯೂ ಸಹ ಹಾಳಾಗಿದೆ. ಇದರಿಂದ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ನಿರ್ಮಿಸಲಾಗಿದ್ದ ಸೇತುವೆ ತಳಭಾಗದ ತಡೆಗೋಡೆ ಕುಸಿತಗೊಂಡಿದೆ. ಸೇತುವೆಗೆ ಹೊಂದಿಕೊಂಡಂತೆ 100 ಅಡಿ ಉದ್ದದ ತಡೆಗೋಡೆಯನ್ನ ನಿರ್ಮಿಸಿಕೊಟ್ರೆ ಬಹಳ ಅನುಕೂಲವಾಗುತ್ತೆ ಅಂತ ತಿಳಿಸಿದರು. ನೋಡ್ಕೊಂಡು ಹೋಗಿ ಒಂದು 11 ಗಂಟೆಯಲ್ಲಿ ಏನೇನು ಡ್ಯಾಮೇಜ್ ಆಗಿರಲಿಲ್ಲ. ಆಮೇಲೆ ಬೆಳಗ್ಗೆ ಬಂದು ನೋಡಿದಾಗ ಭಾಳ ದೊಡ್ಡ ನೀರು ಬರ್ತಾ ಇತ್ತು, ಈ ವ್ಯವಸ್ಥೆ ಆಗೋಗಿದೆ. ಇಲ್ಲಿ ಮೇಲೆ IBC ಕೆರೆ ಒಂದು ಒಡೆದ್ಬಿಟ್ಟು ಇದಕ್ಕೆಲ್ಲ ಕಾರಣವೇ IBC ಕೆರೆ. ಕಾಫಿ ಗಿಡ ಕಂಪ್ಲೀಟ್ ಸರ್ವನಾಶ ಆಗೋಗಿದೆ. ಇನ್ನು ನಂಬಿಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಸೂಕ್ತವಾದ ಪರಿಹಾರ ಕೊಟ್ಟುಬಿಡಕ್ಕೆ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಕಂಪ್ಲೀಟ್ ಇಲ್ಲಿಂದ ಒಂದು 100 ಅಡಿಯಷ್ಟು ರಿವಿಟ್ಮೆಂಟ್ ಆಗಬೇಕು. ಶಾಶ್ವತ ತಡೆಗಳ ನಿರ್ಮಿಸ್ಬೇಕು. ಹಿಂದೆ ಜಿಲ್ಲಾ ಪಂಚಾಯತಿಯಿಂದ ಅಮಿತ್ ಶೆಟ್ಟರು ಮೆಂಬರ್ ಆದಾಗ ಈ ಒಂದು ಸೇತುವೆನ ಕಟ್ಸ್ಕೊಟ್ಟಿದ್ರು. ಕಂಪ್ಲೀಟ್ ಆ ತಡೆಗೋಡೆ ಕಂಪ್ಲೀಟ್ ಕುಸಿತು ಅಲ್ಲಿ ಡ್ಯಾಮೇಜ್ ಆಗೋದಕ್ಕೆ ಅದು ಒಂದು ಕಾರಣ ಅಂತ ಹೇಳ್ಬೋದು. ಈ ವೇಳೆ ಗ್ರಾಮ ಪಂಚಾಯತಿ ಸದಸ್ಯ ಮಹೇಶ್ ಶೆಟ್ಟಿ, ಧನಲಕ್ಷ್ಮಿ ವಾಸಂತಿ, ಪದ್ಮರಾಜ್ ಅರಸ್, ಆನಂದ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಗಿಲ್ ವಿಜಯ ದಿವಸ್ ಪ್ರತಿ July 26ರಂದು ಕಾರ್ಗಿಲ್ ವಿಜಯ ದಿವಸ್ ಅಥವಾ ಕಾರ್ಗಿಲ್ ವಿಜಯ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಭಾರತೀಯರಿಗೆ ಇದು ಎಂದೂ ಮರೆಯಲಾಗದ ದಿನವಾಗಿದೆ ಎಂದು ಲಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ಡಾ ಚಂದ್ರಮೌಳಿ ಹೇಳಿದರು. ಪಟ್ಟಣದ ದೇವಸ್ಥಾನ ರಸ್ತೆಯ ಕಾವೇರಿ ಕ್ಲಿನಿಕ್ ಮುಂಭಾಗದಲ್ಲಿ ಲಯನ್ ಸೇವಾ ಸಂಸ್ಥೆ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನವನ್ನ ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಲಯನ್ ಸೇವಾ ಸಂಸ್ಥೆ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನವನ್ನ ಆಚರಿಸಲಾಗುತ್ತಿದ್ದು ಕಾರ್ಗಿಲ್ ಯುದ್ಧ ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿದೆ. ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದ ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನು ನಮ್ಮ ಭಾರತದ ವೀರ ಯೋಧರು ಸದೆ ಪಡೆದು ಅವರು ಆಕ್ರಮಿಸಿಕೊಂಡಿದ್ದ ಜಾಗವನ್ನ ವಶಕ್ಕೆ ಪಡೆದ ದಿನವಾಗಿದೆ. ಎಲ್ಲ ಭಾರತೀಯರಲ್ಲಿ ದೇಶಭಕ್ತಿ, ಸಮಾಜ ಸೇವೆಯ ಮನೋಭಾವ ಮೂಡಿದ್ರೆ ಅದುವೇ ಸೈನಿಕರ ತ್ಯಾಗಕ್ಕೆ ಸಲ್ಲುವ ನಿಜವಾದ ಗೌರವವಾಗಿದೆ. ಯಾವ ಭಾರತೀಯರು ಕಾರ್ಗಿಲ್ ಯುದ್ಧವನ್ನು ಮರೆಯಲು ಸಾಧ್ಯವೇ ಇಲ್ಲ. ಈ ಯುದ್ಧದಲ್ಲಿ ಭಾರತೀಯ ಸೈನಿಕರು ಕೆಚ್ಚೆದೆಯಿಂದ ಹೋರಾಡಿ ತನ್ನ ದೇಶದ ಘನತೆ ಸಾಹಸವನ್ನ ಎತ್ತಿ ಹಿಡಿದಿದ್ದರು. ಇವರ ತ್ಯಾಗ, ಬಲಿದಾನ, ದೇಶ ಪ್ರೇಮ ಖಂಡಿತ ಎಲ್ಲ ಭಾರತೀಯರಿಗೂ ಸ್ಫೂರ್ತಿ, ದಾರಿದೀಪ ಅಂತ ತಿಳಿಸಿದರು. ಕಾರ್ಗಿಲ್ನಲ್ಲಿ ಒಂದು ಅಘೋಷಿತ ಯುದ್ಧ ಆಗುತ್ತೆ. ಆ ಯುದ್ಧ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಭೂಪ್ರದೇಶವಾದಂತ ಕಾರ್ಗಿಲ್ ಸೆಕ್ಟರ್ ಟೈಗರ್ ಹಿಲ್ಸ್ ಅನ್ನ ಪಾಕಿಸ್ತಾನದ ಉಗ್ರವಾದಿಗಳು ಹಾಗೂ ಅಲ್ಲಿಯ ಸೈನಿಕರು ಭೂಪ್ರದೇಶವನ್ನು ವಶಕ್ಕೆ ತಗೊಂಡಿರ್ತಾರೆ. ಈ ಸಂದರ್ಭದಲ್ಲಿ ನಂತರ ಲಯನ್ಸ್ ಮಾಜಿ ಅಧ್ಯಕ್ಷ ಪೂವಯ್ಯ ಮಾತನಾಡಿ, 1999 ಮೇಯಲ್ಲಿ ಪಾಕಿಸ್ತಾನಿ ಸೈನಿಕರು ಮತ್ತು ಉಗ್ರಗಾಮಿಗಳು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಗೆ ನುಸುಳಿದ್ರು. ಪರಿಣಾಮ ಗಡಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಸೈನ್ಯದ ನಡುವೆ ಸಶಸ್ತ್ರ ಸಂಘರ್ಷ ಆರಂಭಗೊಂಡಿತ್ತು. ಭಾರತೀಯ ಭೂ ಪ್ರದೇಶದಿಂದ ಒಳನುಗ್ಗುವವರನ್ನ ಓಡಿಸಲು ಭಾರತೀಯ ಸೇನೆ ಆಪರೇಷನ್ ವಿಜಯ್ ಎಂಬ ಮಿಲಿಟರಿ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತ್ತು. ಸುಮಾರು 2 ತಿಂಗಳಿಗೂ ಅಧಿಕ ಈ ಯುದ್ಧ ಮುಂದುವರೆದಿತ್ತು. ಈ ಯುದ್ಧದಲ್ಲಿ ಶೌರ್ಯದಿಂದ ಹೋರಾಡಿದ್ದ ಭಾರತೀಯ ಯೋಧರು ಪಾಕಿಸ್ತಾನ ಸೈನ್ಯ ಹಾಗೂ ಉಗ್ರಗಾಮಿಗಳನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸಿದ್ದರು. ಇದರ ಫಲವಾಗಿ ತನ್ನ ಭೂ ಪ್ರದೇಶದಲ್ಲಿ ಭಾರತ ಹಿಡಿತ ಸಾಧಿಸಿಕೊಂಡಿತ್ತು. ಕೊನೆಗೆ 1999 July 26ರಂದು ಟೈಗರ್ ಹಿಲ್ ಅನ್ನ ವಶಪಡಿಸಿಕೊಳ್ಳುವುದರೊಂದಿಗೆ ಯುದ್ಧ ಕೊನೆಗೊಂಡಿತು ಅಂತ ತಿಳಿಸಿದರು. ಪ್ರತಿ ವರ್ಷ ಈ ಕಾರ್ಗಿಲ್ ವಿಜಯೋತ್ಸವ ಏನಿದೆ ನಡೆಸ್ಕೊಂಡು ಬಂದಿದ್ದೀವಿ. ಈ ದಿನದಲ್ಲಿ ಅಂದರೆ ಲಡಕ್ನಲ್ಲಿ ಇರುವಂತಹ ಜಮ್ಮು ಕಾಶ್ಮೀರದ ಲಡಕ್ನಲ್ಲಿ ಇದ್ದಂತಹ
ಈ ಕಾರ್ಗಿಲ್ ಪ್ರದೇಶದಲ್ಲಿ ವಿಜಯೋತ್ಸವನ ಮಾಡಿರುತ್ತಿದ್ದ ಕಾರ್ಗಿಲ್ ವಿಜಯೋತ್ಸವ ಅಂತೇಳಿ ಪ್ರತಿ ವರ್ಷ ನಡೆಸ್ಕೊಂಡು ಬಂದಿದ್ವಿ. ಅದು ಪ್ರತಿ ದಿನ ಅಂತ, ಈ ಒಂದು ದಿವಸ ಅಂತಲ್ಲ, ಪ್ರತಿ ದಿನ ಇದೊಂದು ಶ್ರದ್ಧಾಂಜಲಿ ಅಥವಾ ಅವರಿಗೆ ಏನು ನಮ್ಮ. ಈ ಸಂದರ್ಭದಲ್ಲಿ ಲಯನ್ಸ್ ಮಾಜಿ ಅಧ್ಯಕ್ಷ ದೊಡ್ಡಮನಿ ಪ್ರಭಾಕರ್, ವೈಬಿ ಸುರೇಶ್, ಕೆಎಲ್ ಸುರೇಶ್, ಕಾರ್ಯದರ್ಶಿ ಮುಕ್ತಾರ ಅಹಮದ್, ಖಜಾಂಜಿ ಪ್ರಶಾಂತ್, ಸಂತೋಷ್, ಅಬ್ದುಲ್ ಲತೀಫ್, ಉಮೇಶ್, ಅರ್ಜುನ್ ಪಟೇಲ್, ಆದರ್ಶ್, ನೌಶದ್ ಇತರರು ಹಾಜರಿದ್ದರು. ಕಳೆದ ಒಂದೂವರೆ ತಿಂಗಳಿನಿಂದಲೂ ಸತತವಾಗಿ ಭಾರಿ ಮಳೆ ಬಂದು ತತ್ತರಿಸಿ ಹೋಗಿದ್ದ ಜನತೆಗೆ ಶನಿವಾರ ಸೂರ್ಯನ ಆಗಮನದಿಂದ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದು, ಎಂದಿನಂತೆ ಹಾಸನದ ಜನತೆ ತಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ತೊಡಗಿದ್ರು. ಜೂನ್ ತಿಂಗಳಿನಿಂದ ಜುಲೈ ತಿಂಗಳ ಕೊನೆ ವಾರದವರೆಗೂ ಹೆಚ್ಚಿನ ಮಳೆ ಹಗಲು ರಾತ್ರಿ ಸುರಿದಿದ್ದರಿಂದ ಬಹುತೇಕ ಕೆರೆಕಟ್ಟೆಗಳು ತುಂಬಿ ಹೋಗಿ ಒಂದು ಕಡೆ ಸಂತೋಷವಾದ್ರೆ ಇನ್ನೊಂದು ಕಡೆ ಶಾಲಾ ಕಾಲೇಜು ಮಕ್ಕಳಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹಾಗೂ ಕೆಲಸಕ್ಕೆ ಹೋಗುವ ಕಾರ್ಮಿಕರಿಗೆ ಸಮಸ್ಯೆ ಆಗಿತ್ತು. ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಾಲೆಗಳಿಗೆ 8-10 ದಿನಗಳ ಕಾಲ ರಜೆ ಕೊಟ್ಟಿರುವುದು ಒಂದು ಇತಿಹಾಸವೇ ಆಗಿದೆ. ಶನಿವಾರ ಮತ್ತೆ ಶಾಲೆ ಆರಂಭವಾಗಿರುವುದಕ್ಕೆ ಪೋಷಕರ ಮುಖದಲ್ಲಿ ಮಂದಹಾಸ ಬೀರಿತ್ತು. ರಜೆಯ ಗುಂಕಿನಲ್ಲೇ ಇದ್ದ ಇನ್ನು ಕೆಲ ಮಕ್ಕಳು ಬೇಸರದಲ್ಲಿ ಶಾಲೆಗೆ ಹೋದ ಪ್ರಸಂಗ ನಡೆಯಿತು. ಮಳೆಯ ಕಾರಣ ಅನೇಕರು ತಮ್ಮ ವ್ಯಾಪಾರವನ್ನೇ ಬಂದ್ ಮಾಡಿದ್ದರು. ಈಗ ಮಳೆ ಸ್ವಲ್ಪ ವಿರಾಮ ಕೊಟ್ಟಿದ್ದರಿಂದ ಬೀದಿ ಬದಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರು ಎಂದಿನಂತೆ ಸಂತೋಷದಿಂದ ವ್ಯಾಪಾರದಲ್ಲಿ ತೊಡಗಿದ್ರು. ಬೆಂಗಳೂರು ತಾಲೂಕಿನ ವೆಂಕಟಪೇಟೆ ಮುಖ್ಯ ರಸ್ತೆಯಲ್ಲಿ ಶುಕ್ರವಾರ ರಾತ್ರಿ ಬೃಹತ್ ಮರ ಬಿದ್ದ ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೃಹತ್ ಮರದ ತೆರವು ಕಾರ್ಯಾಚರಣೆ ನಡೆಸಿದ್ರು. ಬೇಲೂರು ತಾಲೂಕಿನ ಅರೆಹಳ್ಳಿ ಬಿಕ್ಕೋಡು ರಸ್ತೆಯ ವೆಂಕಟಪೇಟೆ ಬಳಿ ಬೃಹತ್ ಮರವೊಂದು ಶುಕ್ರವಾರ ರಾತ್ರಿ ಬೀಸಿದ ಭಾರಿ ಗಾಳಿಯಿಂದಾಗಿ ರಸ್ತೆ ಮೇಲೆ ಅಡ್ಡಲಾಗಿ ಬಿದ್ದಿದ್ದರಿಂದ ಹಲವು ಗಂಟೆಗಳ ಕಾಲ ರಸ್ತೆ ಸಂಪರ್ಕ ಬಂದ್ ಮಾಡಲಾಗಿತ್ತು. ಈ ಮಾರ್ಗವಾಗಿ ಸಂಚರಿಸುವ ಬಸ್ ಹಾಗೂ ಖಾಸಗಿ ವಾಹನಗಳು ಮಲ್ಲಾಪುರ ಹಿರಿಗರ್ಜಿ ಮೂಲಕ ಅರೆಹಳ್ಳಿಗೆ ಸಂಚರಿಸಿದವು. ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ತಾಲೂಕಿನ ಅಗ್ನಿಶಾಮಕ ಸಿಬ್ಬಂದಿಗಳು ಗಾಳಿ ಮಳೆಯನ್ನ ಲೆಕ್ಕಿಸದೆ ಈ ಕಗ್ಗತ್ತಲಿನಲ್ಲಿ ಅಗ್ನಿಶಾಮಕ ವಾಹನದ ಲೈಟ್ ಅನ್ನ ಬಳಸಿಕೊಂಡು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದ ಮರವನ್ನ ಮರ ಕೊಯ್ಯುವ ಯಂತ್ರದ ಮೂಲಕ ಕತ್ತರಿಸಿ ದಿಮ್ಮಿಗಳನ್ನ ಹಗ್ಗದಿಂದ ಕಷ್ಟಪಟ್ಟು ಎಳೆಯುವುದರ ಮುಖಾಂತರ ತೆರವುಗೊಳಿಸಿದ್ರು. ಈ ಮೂಲಕ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಈ ಕಾರ್ಯಾಚರಣೆಯಲ್ಲಿ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ರಾಮಚಂದ್ರಪ್ಪ, ಕೆಪಿ ಕುಮಾರಸ್ವಾಮಿ, ಬಾಷಾ ಆನಂದ್, ಪುನೀತ್, ಸಂತೋಷ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಹಾನಿ ಪ್ರದೇಶಗಳಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿ, ಪರಿಹಾರ ನೀಡಲು ಅಧಿಕಾರಿಗಳಿಗೆ ಸೂಚನೆ. ನಮ್ಮಲ್ಲೊಬ್ಬ ದೇಶ ಕಾಯುವ ಸೈನಿಕರಾದ್ರೆ ಈ ಕಾರ್ಯಕ್ರಮ ಸಾರ್ಥಕ, ಸಮಾಜ ಸೇವಕಿ ಡಾಕ್ಟರ್ ತನುಜಾ ಅಭಿಪ್ರಾಯ. ನಿವೃತ್ತ ಸೈನಿಕರಿಗೆ ಸಿಗುವ ಸೌಲಭ್ಯ ಸಿಆರ್ಪಿಎಫ್ ಪಡೆಗಳಿಗೆ ಸಿಗ್ತಿಲ್ಲ, ನಿವೃತ್ತ ಮಹಾನಿರೀಕ್ಷಕ ಕೆ ಆರ್ಕೇಶ್ ಬೇಸರ.